ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಕಡೆಯಿಂದ ಹಾಸನ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಕ್ಷನ್ ನಡೀತಾ ಇದೆ. ಸೊ ತುಂಬ ಒಂದು ವಾರದ ಮೇಲಾಯಿತು. ಸೊ ಈ ನೋಟಿಫಿಕೇಶನಲ್ಲಿ ಟೋಟಲ್ ಎಷ್ಟು ಸೈಟ್ ಇದೆ, ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಲಾಸ್ಟ್ ಡೇಟು, ಯಾವ ಪ್ರೈಸಿಗೆ ಸೈಟನ್ನು ಮಾರ್ತಾ ಇದ್ದಾರೆ, ಯಾವ ಥರ ಫೇಸಿಂಗ್ನ ಇದನ್ನು ಅರ್ಥ ಮಾಡ್ಕೋಬೇಕು, ಡೈಮೆನ್ಷನ್ ಎಲ್ಲ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಏನು ಬೇಸಿಕ್ ರೂಲ್ಸ್ ಎಲ್ಲ ಏನು ನೋಟಿಫಿಕೇಶನ್ ಮಾಡಿದರೆ ಸೂಕ್ಷ್ಮವಾಗಿ ನಿಮ್ದು ಒಂದು 4-5 ನಿಮಿಷದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು ಯಾರಿಗೆ ಹೋಗಬೇಕು ಆ ಎಲ್ಲ ಡೀಟೇಲ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ KPPಯಲ್ಲಿ ಅದನ್ನು ಹೇಗೆ ಹುಡುಕ್ಬೇಕು, ಹೇಗೆ ಹಾಕೋಬೇಕು, ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನು ಮಾಡಬೇಕು, ಎಲ್ಲೆಲ್ಲಿ ಡೌನ್ಲೋಡ್ ಮಾಡಬೇಕು ಅದನ್ನು ಕೂಡ ಹಾಕಿರ್ತೀನಿ. ಸೊ ಅದರ ಜೊತೆಗೆ ಹಾಸನ್ SMK ಲೇಔಟ್ ಎಕ್ಸಾಕ್ಟ್ಲಿ ಯಾವ ಏರಿಯಾದಲ್ಲಿ ಬರುತ್ತೆ, ಸೊ ಪ್ರೀವಿಯಸ್ಲಿ ಬಂದಾಗ ಅಲ್ಲಿ ಏನಾಗಿತ್ತು, ಎಷ್ಟು ಸಲ ಆಕ್ಷನ್ಗೆ ಬಂದಿದೆ ಇನ್ ದ ಪಾಸ್ಟ್, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದರ ಜೊತೆಗೆ ನನ್ನ ಪ್ರಕಾರ ಈ ಹಾಸನ್ SMK ಲೇಔಟ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಆನ್ ವಾಟ್ ಪ್ರೈಸಸ್, ಆರ್ ಪರ್ಸನಲ್ ಯೂಸ್ಗೆ ಯಾವ ಪ್ರೈಸ್ ಇದೆ, ಕರೆಂಟ್ಲಿ ಮಾರ್ಕೆಟಲ್ಲಿ ಯಾವ ಥರ ಇದೆ, ಯಾವ ಥರ ರಿಸರ್ಚ್ ಮಾಡಬೇಕು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇಫ್ ಯು ಆರ್ ಸಮ್ಒನ್ ಹೂ ಇಸ್ ಲುಕಿಂಗ್ ಟು ಪಾರ್ಟಿಸಿಪೇಟ್ ಆರ್ ಇಂಟ್ರೆಸ್ಟೆಡ್, ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ಫಾರ್ಮೇಶನ್ನ ತಿಳ್ಕೊಂಡು ಯು ಟೇಕ್ ಎ ಕಾಲ್. ಇಫ್ ಎನಿ ಪಾಯಿಂಟ್ಸ್ ನಾವು ಮಿಸ್ ಮಾಡಿದ್ರೆ ನಮಗೆ ನೀವು ಮೆಸೇಜ್ ಮಾಡಿ, ಐ ವಿಲ್ ಹೆಲ್ಪ್ ಯು ದ ಫರ್ದರ್ ಡೀಟೇಲ್ಸ್. ಸೊ ಅದ್ರ ಜೊತೆಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಕೂಡ ಕೊಡ್ತೀನಿ, ಪ್ರೋಸ್ ಅಂಡ್ ಕಾನ್ಸು ಕೂಡ ಹೇಳ್ತೀನಿ ನನ್ನ ಪ್ರಕಾರ. ಸೊ ಎಷ್ಟು ಸಲ ಇದು ಬಂದಿದೆ ಅಂತ ಎಲ್ಲ ಹೇಳ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ವೆರಿ ಫಸ್ಟ್ ಟೈಮ್ ಬಂದಿದ್ರೆ, ನಿಮ್ಮ ಡಿಸ್ಟಿಕಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಊರಲ್ಲಿ ಏನಾದರೂ ಹೊಸ ಲೇಔಟ್ಗಳು, ಆಪ್ಷನ್ಗಳು ಬರ್ತಾ ಇದ್ರೆ ವಿ ವಿಲ್ ನೋಟಿಫೈ ವೆರಿ ಫಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಸೆಕೆಂಡ್ ಥಿಂಗ್, ಇಫ್ ಯು ಆರ್ ನಾಟ್ ಅಟ್ ಆಲ್ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಡೋಂಟ್ ನೀಡ್ ಟು ಸಬ್ಸ್ಕ್ರೈಬ್, ಯು ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ. ಸೊ ನಿಮಗೆ ಹಾಸನ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಜಸ್ಟ್ ವಾಚ್ ಫಾರ್ ಸಮ್ ಟೈಮ್, ನಿಮ್ಮದು ಲೈಕ್, ನಿಮ್ಮದು ವ್ಯೂ ಇದ್ರ ಬಗ್ಗೆ ಒಂದೆರಡು ಕಮೆಂಟ್ ಮಾಡೋಂಗಿದ್ರೆ ಮಾಡಿ. ಇನ್ಯಾರಾದರೂ ಪಾಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ, ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಪಾಸ್ಟ್ ಹಿಸ್ಟ್ರಿಯಲ್ಲಿ ಹಾಸನ್ ಆಲ್ರೆಡಿ 3 ಸಲ ಬಂದಿದೆ. ಸಿ, ಇಫ್ ಯು ಸಿ ನನ್ನ ವಿಡಿಯೋ ಸ್ಕ್ರೋಲ್ ಡೌನ್ ಮಾಡ್ತಾ ಇರೋದು, ಸಿ, SMK ಲೇಔಟ್ 5 ತಿಂಗಳ ಹಿಂದೆ ಕೂಡ ಆಪ್ಷನ್ ಬಂದಿತ್ತು, ಅವಾಗಲೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಇಫ್ ಐ ಸ್ಕ್ರೋಲ್ ಡೌನ್ ಲಿಟ್ಲ್ ಬಿಟ್, 9 ತಿಂಗಳ ಹಿಂದೆ ಕೂಡ ಆಪ್ಷನ್ಗೆ ಬಂದಿತ್ತು, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಇಫ್ ಐ ಗೋ ಲಿಟ್ಲ್ ಡೌನ್ 1 ಇಯರ್ ಬ್ಯಾಕ್, ಈ ವಿಡಿಯೋ ನೋಡಿ, ಓಕೆ, SMK ಲೇಔಟ್ ಇದು ನನಗೆ ಗೊತ್ತಿರೋಂಗ 4-5 ಸಲ ಬಂದುಬಿಟ್ಟಿದೆ. ಲಾಸ್ಟ್ ಇಯರ್ ಕೂಡ ಬಂದಿತ್ತು, ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಎವ್ರಿ 4 ಮಂತ್ಸ್ ಅವ್ರ 6 ಮಂತ್ಗೆ ಒಂದು ಸಲ ಆಕ್ಷನ್ ನಗರ, ಸಾರಿ, ಹಾಸನ್ ನಗರಾಭಿವೃದ್ಧಿಯವರು ಆಕ್ಷನ್ ಮಾಡ್ತಾನೆ ಇದ್ದಾರೆ. ಸೊ ಸೈಟು ಪ್ರತಿ ಸಲನೂ ಕೂಡ ನಂಬರ್ಸ್ ಆಫ್ ಸೈಟ್ಸ್ ಆರ್ ಗೆಟಿಂಗ್ ರೆಡ್ಯೂಸ್ಡ್. ಇಫ್ ಯು ಆರ್ ಸಮ್ಒನ್ ಹೂ ಇಸ್ ಇಂಟ್ರೆಸ್ಟೆಡ್, ಪ್ರಾಬಬ್ಲಿ ಇಟ್ಸ್ ಅ ರೈಟ್ ಟೈಮ್ ಟು ಆ್ಯಕ್ಟ್ ಅಂತ ನನ್ನ ಅನಿಸಿಕೆ, ಪಾಯಿಂಟ್ ನಂಬರ್ 1. ಸೆಕೆಂಡ್ ಥಿಂಗ್, ಈ ಎಲ್ಲ ಮಾಹಿತಿನ ನೀವು KPPಯಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. KPP ಈಸ್ ಲೈಕ್ ಯುನೋ, ಈ ಪ್ಲಾಟ್ಫಾರ್ಮು ಇಟ್ಸ್ ಲೈಕ್ ಅನ್ ಭಗವದ್ಗೀತೆ ಫಾರ್ ಆಲ್ ದ ಆಪ್ಷನ್ ಗೌರ್ಮೆಂಟ್ ಪ್ರಾಪರ್ಟೀಸ್ಗೆ. ನೀವೇನಾದರೂ ತೊಗೊಳ್ಬೇಕಂದ್ರೆ ಇಲ್ಲೇ ಮಾಡಬೇಕು. ನೀವು ಜಸ್ಟ್ ಗೂಗಲಲ್ಲಿ ಹೋಗಿ KPP ಅಂತ ಹಾಕಿ ಸರ್ಚ್ ಕೊಡಿ. ಈ ರೆಡ್ ಕಲರ್ ಏನು ಹೈಲೈಟ್ ಆಗ್ತಾ ಇದೆಯಲ್ಲ, ಇದು ನಂದೇ ವಿಡಿಯೋಸು, ನಮ್ಮ ಚಾನಲ್ದೇ ವಿಡಿಯೋಸು. ಈ ಎರಡು ವಿಡಿಯೋನ ನೋಡಿ, ಇದರಲ್ಲಿ KPP ಲಾಗಿನ್ ಹೆಂಗೆ ಮಾಡಬೇಕು, KPP ಪಾರ್ಟಿಸಿಪೇಷನ್ ಬಿಟ್ ಹೆಂಗೆ ಮಾಡಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ನು ಹೇಳ್ಕೊಟ್ಟಿದ್ದೀನಿ. ನೀವು ಯಾರ ಜೊತೆನೂ ಡಿಪೆಂಡೆನ್ಸ್ ಆಗೋ ಅವಶ್ಯಕತೆ ಇಲ್ಲ, ನೀಟಾಗಿ ಹೇಳಿದ್ದೀನಿ. ಅದರದ್ದು ಎರಡೂ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಿಮಗೆ ಅಲ್ಲಿ ಕಷ್ಟ ಆದರೆ ಇಲ್ಲಿಂದ ಕೂಡ ಲಾಗಿನ್, ಅದನ್ನು ಲಿಂಕ್ ಓಪನ್ ಮಾಡಿ ತಿಳ್ಕೊಬೋದು. ಸೆಕೆಂಡ್, ಥರ್ಡ್ ಥಿಂಗ್, ಕೆಲವೊಂದು ಸೈಟ್ಗಳು, ಫಾರ್ ಎಕ್ಸಾಂಪಲ್, ರಾಣೆಬೆನ್ನೂರು ಹಾವೇರಿ ಡಿಸ್ಟಿಕಲ್ಲಿ ಇದೆ KHB ಸೈಟು, ಹಿರಿಯೂರು ಚಿತ್ರದುರ್ಗ ಡಿಸ್ಟಿಕಲ್ಲೂ KHB ಸೈಟ್ ಸೇರಿದೆ, ಧಾರವಾಡ, ಹುಬ್ಳಿ ಧಾರವಾಡದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮತ್ತು KHB ಕೆಲವೊಂದು ಸೈಟ್ಗಳು ಸೇಲ್ಗಿದೆ. ಇದೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಸೈಟ್ಗಳು, ಅದಕ್ಕೆ ಸಂಬಂಧಪಟ್ಟದ ವಿಡಿಯೋ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ. ನೀವೇನಾದರೂ ಈ ಡಿಸ್ಟಿಕಲ್ಲಿ ನೋಡ್ತಾ ಇದ್ರೆ ಈ ಲಿಂಕನ್ನು ಯೂಸ್ ಮಾಡಿ, ಡೀಟೇಲ್ಸ್ನ ನೋಡಿ, ಇಫ್ ಯು ಲೈಕ್ ಇಟ್ ಕಾಲ್ ಮಿ ಬ್ಯಾಕ್. ಸೊ ಜಾಯ್ನ್ ಅಸ್, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಅದರ ಜೊತೆಗೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು KPP ಲಾಗಿನ್ ಮಾಡಿದ್ಮೇಲೆ, ಸೊ ಇಫ್ ಯು ಗೋ ಟು ಸರ್ಚ್ ಆಕ್ಷನ್ ನೋಟಿಸ್ಗೆ ಹೋದರೆ ಪಬ್ಲಿಷ್ಡ್ ಸ್ಟೇಟಸ್ ತೊಗೊಂಡು, ಓಕೆ, ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ HSN ಅಂದರೆ ಹಾಸನ್, UDA ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇಫ್ ಯು ಆರ್ ಸಮ್ಒನ್ ರಿಯಲ್ ಎಸ್ಟೇಟ್ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಬೈ ಮಾಡಬೇಕಂದ್ರೆ ನೆನ್ಬಿಟ್ಕೋಬೇಕು ಇವನ್ನೆಲ್ಲ. ಸೊ ಹೋದರೆ ಟೋಟಲ್ಲು ಒಂದು 100 ಸೈಟ್ ಇದೆ, ಪೇಜ್ ನಂಬರ್ 1, ಪೇಜ್ ನಂಬರ್ 3, ಓಕೆ, ಪೇಜ್ ನಂಬರ್
ಟೆನ್ ವರ್ಗೂ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಈ ನೋಡಿ, ಈ ಕೊನೆಯ ಸೈಟ್ ನಂಬರ್ಗೆ ಹೋಗೋಣ. ಸೊ ಈ ವ್ಯೂ ಡೀಟೇಲ್ಸ್ ಹೋದ್ರೆ, ಸೊ ಇಫ್ ಯು ಕಮ್ ಡೌನ್, ಇಟ್ ಸೇಸ್ ಅ ಕಾರ್ನರ್ ಸೈಟ್ ನಂಬರ್ ಒನ್, ಸೈಟ್ ನಂಬರ್ ಒಂದೇನೆ ಇದೆ ಅಂತ ಹೇಳ್ತಾ ಇದಾರೆ ಲಾಟ್ ವೈಸು. ಕೆಳಗಡೆ ಬಂದ್ರೆ ನಿಮ್ಗೆ ಇನ್ನೂ ಮೋರ್ ಡೀಟೇಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಪ್ರೈಸ್ ಬಂದ್ಬಿಟ್ಟು 34 ಲಕ್ಷ. ಅಂದ್ರೆ ಇದ್ರ ಡೈಮೆನ್ಷನ್ ಇದರಲ್ಲಿ ಸಿಗುತ್ತೆ ವ್ಯೂ ಡೀಟೇಲ್ಸ್ ಅಲ್ಲಿ ಹೋದ್ರೆ. ಓಕೆ, ಕೆನ್ ಯು ಸಿ ಸೈಟ್ ನಂಬರ್ ಒನ್, ಐಟಮ್ ನಂಬರ್ ಒನ್, ಸೈಟ್ ಮೆಜರಿಂಗ್ 15 + 17 / 2, 4.8 + 12.8 / 2. ಐ ಥಿಂಕ್ ಇದು ತುಂಬಾ ಕಾರ್ನರ್ ಸೈಟು, ಆಡ್ ಸೈಟ್ ಇದು. ಸೊ 115 ಅಂದ್ರೆ ಇದು ಸ್ಕ್ವೇರ್ ಮೀಟರ್ ಅಲ್ಲಿ ಇದೆ ಗೈಸ್. ಇದನ್ನ ನೀವು ಈಸಿ ಮಾಡ್ಕೋಬೇಕಂದ್ರೆ 3x ಅಂತ ಮಾಡ್ಕೊಳ್ಳಿ. ಅಂದ್ರೆ ಒಂದು ಸೈಟು 45 ಅಡಿ ಇದೆ, ಇನ್ನೊಂದು ಸೈಟ್ ಬಂದ್ಬಿಟ್ಟು 50 ಅಡಿ ಇದೆ, ಇನ್ನೊಂದು ಸೈಟ್ ಬಂದ್ಬಿಟ್ಟು ಬರೀ 12 ಅಡಿ ಇದೆ, 15 ಅಡಿ ಇದೆ, ಇನ್ನೊಂದು ಸೈಟ್ ಬಂದ್ಬಿಟ್ಟು 40 ಅಡಿ ಇದೆ. ಓಕೆ, ಈ ತರ ನೀವು ಓದ್ಕೊಂಡ್ಬಿಟ್ಟು ಇದನ್ನ ತಿಳ್ಕೋಬೇಕು. ಸೊ ಇವ್ರು ಹೇಳ್ತಾ ಇರೋದು 140 ಅಂದ್ರೆ ಹತ್ತತ್ರ 1.5 ಸಾವಿರ ಅಡಿ ಸ್ಕ್ವೇರ್ ಫೀಟು, ಆಸ್ಕಿಂಗ್ ಪ್ರೈಸಸ್ 34 ಲಕ್ಷ ಅಂದ್ರೆ ಹತ್ತತ್ರ 2000. ಓಕೆ, ನಾನು ನಿಮ್ಗೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬಿಡ್ತೀನಿ. ಕೆಲವೊಂದು ಸ್ವಲ್ಪ ಹಿಂದೆ ಮುಂದೆ ಇದೆ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ ಹೋಗಿ, ಎಕ್ಸಾಕ್ಟ್ಲಿ. ಸೊ ಇದನ್ನ ಇನ್ನೊಂದ್ಸಲ ಕ್ಲೀಟ್ ಆಗಿ ಮಾಡಬೇಕು ಅಂದ್ರೆ 140 × 10.7, ಇದು ಬಂದ್ಬಿಟ್ಟು ಟೋಟಲ್ ಏರಿಯಾ ಎಕ್ಸಾಕ್ಟ್ಲಿ 2200. ಕೆಲವೊಂದು ಸೈಟು 2200 ಇದೆ, ಕೆಲವೊಂದು ಸೈಟು 2000 ಕಮ್ಮಿ ಇದೆ. ಅದನ್ನ ನಿಮ್ಗೆ ಲೈವ್ ಎಕ್ಸಾಂಪಲ್ ಕೂಡ ತೋರಿಸ್ಬಿಡ್ತೀನಿ. ಈ ತರ ನೀವು ಅರ್ಥ ಮಾಡ್ಕೋಬೇಕು. ಕೆಳಗಡೆ ಬಂದು ಈ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ EMD ಅಮೌಂಟ್ 1 ಲಕ್ಷ, ಎನಿ ಸೈಟ್ ಕ್ರಾಸಿಂಗ್ 30 ಲ್ಯಾಕ್ಸ್ ಈಸ್ 1 ಲ್ಯಾಕ್ಸ್ ಅಂತ ಹೇಳಿದ್ದಾರೆ. ಅದನ್ನ ನಾನು ನೋಟಿಫಿಕೇಶನ್ ಓದ್ತೀನಿ. ಸೊ ನೋಡಿ, ಪಬ್ಲಿಷ್ಡ್ ಡೇಟು 14/9 ಹೋದ ತಿಂಗಳೇ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ಸಬ್ಮಿಷನ್ ಕ್ವೈರಿ 17/10. ಲಾಸ್ಟ್ ಡೇಟ್ ಟೈಮ್ ಟು ಕನ್ಫರ್ಮ್ ಪಾರ್ಟಿಸಿಪೇಷನ್ ಆಫ್ ಇಂಟ್ರೆಸ್ಟ್ ಇನ್ ಆಪ್ಷನ್ 19th, ಅಂದರೆ ಇವತ್ತಿಂದ ನೀವು ಕೌಂಟ್ ಮಾಡಿದ್ರೆ ಇನ್ನು 18 ಡೇಸ್ ಟೈಮ್ ಇದೆ. ಈ ಥರ ನೀವು ಮಾಡ್ಕೋಬೇಕು. ಸೊ ಈ ಆಪ್ಷನ್ ನೋಟಿಫಿಕೇಶನ್ ಕೂಡ ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಬಟ್ ಯು ಹ್ಯಾವ್ ಟು ಡೌನ್ಲೋಡ್ ಫ್ರಮ್ ಇಟ್ ಹಿಯರ್ ಓನ್ಲಿ. ಸೊ ಇಫ್ ಐ ಕಮ್ ಬ್ಯಾಕ್, ನಾನು ಹೇಳಿದೆ ಒಂದೊಂದು ಸೈಟ್ಗಳು 2200 ಅಂತ ಹೇಳಿ. ಇಲ್ಲಿ ನೋಡಿ, ಪೇಜ್ 1 ಇನ್ನೊಂದು ಸೈಟ್ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಮೋರ್ ಡೀಟೇಲ್ಗೆ ಹೋಗೋಣ, ವ್ಯೂಗೆ ಹೋಗೋಣ. ಇದು ನೋಡಿ, ಸೈಟ್ ನಂಬರ್ 2503. ಓ, ಇದು ತುಂಬ ದೊಡ್ಡದು, ಐ ಆಮ್ ಸಾರಿ, ಲೆಟ್ ಮಿ ಕಮ್ ಬ್ಯಾಕ್. ಐ ಥಿಂಕ್ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ ಸಮ್ 20-30 ಸೈಟ್ ಏನಾದರೂ ಇದೆಯಾ ಅಂತೇಳಿ. ಎಕ್ಸಾಕ್ಟ್ಲಿ, ಕೆನ್ ಯು ಸೀ ದಿಸ್ ಸೈಟ್ ನಂಬರ್ 1767, ಸೈಟ್ ಮೆಜರಿಂಗ್ 9/6, ಅಂದ್ರೆ 20-30, 54 square meters. ಸೊ ಆಸ್ಕಿಂಗ್ ಪ್ರೈಸ್ 11,62,000 rupees, ಅಂದ್ರೆ 2000 ಕಮ್ಮಿ ಇದೆ, ಕೆಲವೊಂದು 2000 ಜಾಸ್ತಿ ಇದೆ. ಐ ಥಿಂಕ್ ಪ್ರೈಸಸ್ ರನ್ನಿಂಗ್ ಬಿಟ್ವೀನ್ 1800, 1900, 2100, 2200, ಡಿಪೆಂಡಿಂಗ್ ಅಪಾನ್ ದ ಸೈಜಸ್ ಅಂಡ್ ಆಲ್, ಈ ರೇಂಜಲ್ಲಿ ಇದೆ. ಸೊ ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಯು ಕಮ್ ಬ್ಯಾಕ್ ಹಿಯರ್, ಇದರಲ್ಲಿ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪಾರ್ಟಿಸಿಪೇಷನ್ ಮಾಡಬೇಕಂದ್ರೆ ಈ ಥರ್ಡ್ ಐಕಾನ್ಗೆ ಹೋಗಬೇಕು. ಥರ್ಡ್ದು ಏನು ಇಮೇಜ್ ಇದೆಯಲ್ಲ, ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಯುವರ್ ಪಾರ್ಟಿಸಿಪೇಷನ್ ಅಂತೇಳಿ. ನೀವು ಇಲ್ಲಿ ಹೋಗಿ ಇದನ್ನು ಸಬ್ಮಿಟ್ ಮಾಡಿದ್ರೆ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗೈಸ್, ಆಪ್ಷನ್ ಫೀ ಅಂದ್ರೇನು, EMD ಇದೆಲ್ಲ ಇದೆ, ನೀವು ಅದನ್ನು ನೋಡ್ಕೊಳ್ಳಿ, ತುಂಬ ಈಸಿ. ಲೆಟ್ಸ್ ಗೋ ಬ್ಯಾಕ್ ಟು ಕಾಂಟ್ಯಾಕ್ಟ್ ಡೀಟೇಲ್ಸ್. ಕಾಂಟ್ಯಾಕ್ಟ್ ಡೀಟೇಲ್ ಇಸ್ ಅನದರ್ ಫಾರ್ಮ್, ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೇಮು, ಅಡ್ರೆಸ್ಸು, ಇಮೇಲ್ ಐ ಡಿ, ಲ್ಯಾಂಡ್ಲೈನು, ಅಡ್ರೆಸ್, ಇದೆಲ್ಲ ಇನ್ಫಾರ್ಮೇಶನ್ ಹಾಕಬೇಕು. ಇದನ್ನ ಫಿಲ್ ಮಾಡಿ ಸಿಸ್ಟಮಲ್ಲಿ ಇಟ್ಕೊಂಡು ಆಧಾರು ಪ್ಯಾನ್ ಅಲಾಂಗ್ ವಿತ್ ದಟ್ ಯು ಕ್ಯಾನ್ ಲೋಡ್ ದಿಸ್, ಪಾರ್ಟಿಸಿಪೇಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಇಸ್ ನೋಟಿಫಿಕೇಶನ್. ಐ ವಿಲ್ ಸ್ಕ್ರಾಲ್ ಡೌನ್, ಓದ್ತಾ ಓದ್ತಾ ನೀವು ಅದನ್ನು ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದ್ರೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಗ್ರೂಪಲ್ಲಿ ಬಂದರೆ ಅದನ್ನ ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಸೊ ಅಗೇನ್, ಆ್ಯಸ್ ಐ ಎಕ್ಸ್ಪ್ಲೈನ್ಡ್, ಸ್ಟಾರ್ಟ್ ಆಗಿ ಆಲ್ರೆಡಿ 10 ದಿವಸ ಆಗಿದೆ. ಲಾಸ್ಟ್ ಮಂತ್ 13 ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 19/10, ಅನದರ್ 18 ಮೋರ್ ಟು ಗೋ. ಟೋಟಲ್ ಆಗಿ 3 ಮಾಡಿದರೆ ಕ್ರಮ ಸಂಖ್ಯೆ 1 - 30, 30 - 60, 60 - 100. ಸೊ ಮುಕ್ತ ಇದು 21 ಹರಾಜು ಸ್ಟಾರ್ಟ್ ಆಗುತ್ತೆ ಲೈವ್ ಆಕ್ಷನ್ನಲ್ಲಿ. ಸೊ 19th ಕ್ಲೋಸ್ ಆದಮೇಲೆ 21st, 22nd and 23 ಡೇಸ್ ಬ್ಯಾಕ್ ಟು ಬ್ಯಾಕ್
ಬೇಸ್ಡ್ ಆನ್ ದ ಸೀರಿಯಲ್ ನಂಬರ್ ಆಕ್ಷನ್ಸ್ ಇರುತ್ತೆ. ಸೊ ಅವತ್ತು ಸಂಜೆ 5 ಗಂಟೆಗೆ ಬೆಳಗ್ಗೆ ಸ್ಟಾರ್ಟ್ ಆಗಿ ಸಂಜೆನೇ ಕ್ಲೋಸ್ ಆಗಿಬಿಡುತ್ತೆ. ಬೆಳಗ್ಗೆ ಯಾವ ಟೈಮ್ ಬೇಕಾದರೂ ಸ್ಟಾರ್ಟ್ ಆಗಿರ್ಬೋದು, ಇಲ್ಲಾಂದರೆ ಲಾಸ್ಟ್ ಡೇಟ್ ಆದಮೇಲೆ ವೆರಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಆಗ್ಬೋದು. ಇದರಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಲ್ಲ, ಬಟ್ ಕ್ಲೋಸಿಂಗ್ ಡೇಟ್ ಮಾತ್ರ 21, 22, 23 ಸಂಜೆ 5 ಗಂಟೆಗೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಈ ಹರಾಜಿನಲ್ಲಿ ಭಾಗವಹಿಸುವವರು 30 ಲಕ್ಷದ ಮೇಲಿದ್ದರೆ 1 ಲಕ್ಷ EMD, 30 ಲಕ್ಷದ ಒಳಗಡೆ ಇದ್ದರೆ 50,000 EMD ಅಂತ ಹೇಳಿದ್ದಾರೆ, ವಿಚ್ ಇಸ್ ಫೇರ್. ಬಿಡ್ ಮಾಡಬೇಕಾದ್ರೆ ಪ್ರತಿಯೊಂದು ಬಿಡ್ಡು 10,000, ಮಿನಿಮಮ್ 10,000 ಬಿಡ್ ಮಾಡಲೇಬೇಕು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕ್ರಮ ಸಂಖ್ಯೆ, ನಿವೇಶನ ಸಂಖ್ಯೆ, ಸೈಟ್ ಫೇಸಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ. ತುಂಬ ಜನ ಫೇಸಿಂಗನ್ನು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. BDA ಮತ್ತು KHB ಅವರು ಜಿಯೋ ಟ್ಯಾಗ್ ಕೊಟ್ಟರೆ ತುಂಬ ಅನುಕೂಲ ಆಗ್ತಾ ಇರುತ್ತೆ, ಬಟ್ ಅರ್ಬನ್ ಡೆವಲಪ್ಮೆಂಟರ್ ಯಾವಾಗಲೂ ಅದನ್ನು ಮಾಡೋದಿಲ್ಲ. ಇಟ್ ಈಸ್ ಕೈಂಡ್ ಆಫ್ ಥಿಂಗ್, ಇಟ್ಸ್ ಓಕೆ, ಬಟ್ ವಿ ಕೆನಾಟ್ ಬ್ಲೇಮ್ ಎನಿಬಡಿ ಇನ್ ದ ಸಿಸ್ಟಮ್ ನಾವು. ಸೊ ಬಟ್ ಇವರು ನೀಟಾಗಿ ಯಾವ ಫೇಸಿಂಗ್ ಇದೆ ಅಂತ ಕೊಟ್ಬಿಟ್ಟಿದ್ದಾರೆ. ಕಾರ್ನರ್ ಸೈಟ್ ಆಗಿರೋದ್ರಿಂದ ಸೌತ್ ಈಸ್ಟ್ ಅಂತ, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ಈ ಥರ ಎಲ್ಲ ಇದೆ. ಡೈಮೆನ್ಷನ್ 15 × 3, 17 × 3, 4.8 × 3 ಇದನ್ನು ಓದೋದು ಹೇಳಿದ್ದೀನಿ. 140 ಅಂದರೆ 140 × 10.7 ಅಪ್ರಾಕ್ಸಿಮೇಟ್ಲಿ 1450 ಅಂದ್ಕೊಳ್ಳಿ, ಈ ಥರ ಬರುತ್ತೆ. ಅದರದ್ದು ಬೇಸಿಕ್ ಪ್ರೈಸು 34 ಲಕ್ಷ ಅಂತ ಇಟ್ಟಿದ್ದಾರೆ, ಅದು 34 ಲಕ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಪ್ರತಿ ಬಿಡ್ಗೂ 34 ಲಕ್ಷದ 8,000 ಇದ್ದಿದ್ದು 34 ಲಕ್ಷದ 18,000, 28,000, 38,000 ಈ ಥರ ರೇಂಜು ಮೂಮೆಂಟ್ ಆಗುತ್ತೆ. ಸೊ ತುಂಬ ಆಡ್ ಸೈಟ್ ಇದೆ. ಮೊದಲೆಲ್ಲ ಆಕ್ಷನ್ ಬಂದಾಗ ಬ್ಯೂಟಿಫುಲ್ ಆಗಿ 30, 20, 30, 30, 40, 40, 60 ಈ ಥರ ಇಲ್ಲಿರೋದು. ಎಸ್, ಆಕ್ಷನ್ ಆಗ್ತಾ ಆಗ್ತಾ ಒಳ್ಳೊಳ್ಳೆ ಸೈಟ್ ಹೋಗ್ತಾ ಇರುತ್ತೆ, ಕೊನೆಯಲ್ಲಿ ಉಳಿಯೋದೇ ಈ ಥರ ಕಾರ್ನರು ಆಡ್ ಸೈಟ್ಗಳು ತುಂಬ ಜಾಸ್ತಿ ಇರೋ ಸಾಧ್ಯತೆಗಳಿರೋದ್ರಿಂದ ಈ ಸಲ ಬಂದಾಗ ನೋಡಿ, ಇಲ್ಲಿ ನೋಡಿ ಕೆಲವೊಂದು ಬ್ಯೂಟಿಫುಲ್ ಆಗಿರೋ ಒಳ್ಳೆ ಸೈಟ್ಗಳಿದೆ, ಇದನ್ನು ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋದು. ಇದೆಲ್ಲ ಒಂದು 30-40 ಸೈಟ್ ಥರ ಇದು, ಚೂ ಸ್ವಲ್ಪ ದೊಡ್ಡದು 30-40 ಅಷ್ಟೇ. ಸೊ ಇಲ್ಲಿ ನೋಡಿ ಕೆಲವೊಂದು ಈಸ್ಟ್ ಫೇಸಿಂಗ್ ತುಂಬ ದೊಡ್ಡ ಕಮರ್ಷಿಯಲ್ ಸೈಟ್ಗಳು ಕೂಡ ಇದೆ. ಓಕೆ, ಕಮರ್ಷಿಯಲ್ ಅಂದರೆ ಇಲ್ಲಿ ನೋಡಿ 24x26 ಅಂದರೆ ಪ್ರಾಬಬ್ಲಿ 80, 100, 80, 60, 8,000 D, 8,000 D ಅಂತ 3 crore ಹತ್ತತ್ರ ಮಿನಿಮಮ್ ಪ್ರೈಸ್ ಇದು. ಓಕೆ, ಬಿಕಾಸ್ ಇಟ್ಸ್ ವೆರಿ ಬಿಗ್ಗರ್ ಸೈಟ್ ಇವೆಲ್ಲ. ಸೊ ಆಡ್ ಸೈಟ್ಗಳಿದೆ, ಕಮರ್ಷಿಯಲ್ ಸೈಟ್ಗಳು ಇದೆ, ತುಂಬ ಬಿಗ್ ಬಿಗ್ ಸೈಟ್ಗಳು ಜಾಸ್ತಿ ಇದೆ. ಸೊ ನೀವು ಕೆಳಗಡೆ ಬಂದರೆ ಸೆಕೆಂಡ್ ಲಾಟಲ್ಲಿ ತುಂಬ 20-30 ತುಂಬ ಸೈಟ್ಸ್ ಇದೆ, ನಾರ್ತ್ ಈಸ್ಟ್, ಈಸ್ಟ್ ಫೇಸಿಂಗ್. ಓಕೆ, ಇವೆಲ್ಲ ಮಿಡ್ ಸೈಟು, ಎಲ್ಲಿ ನಿಮಗೆ ಫೇಸಿಂಗ್ ಓನ್ಲಿ 1 ಫೇಸಿಂಗ್ ಕೊಡ್ತಾರಲ್ವ, ಅವೆಲ್ಲ ಮಧ್ಯಂತರ ನಿವೇಶನಗಳು. ಓಕೆ, ಸೊ ಅದನ್ನು ನೀವು ಕೇರ್ಫುಲ್ ಆಗಿ ಓದ್ಕೊಳ್ಳಿ. ನಾರ್ತ್ ಅಂದರೆ ನಾರ್ತ್ ಫೇಸಿಂಗ್ ಇರುತ್ತೆ, ಈಸ್ಟ್ ಅಂದರೆ ಈಸ್ಟ್ ಫೇಸಿಂಗ್ ಇರುತ್ತೆ. 9x6, 6x9, 6x9, 9x6 ಈ ಥರ ನೀವು ಓದ್ಕೋಬೇಕು. ಇದು 11 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 2,000 ಕಮ್ಮಿ ಸಿಗ್ತಾ ಇದೆ. ಸೊ 20-30 ತುಂಬ ಸೈಟ್ ಇದೆ. ಓ, ಇನ್ನೂ ತುಂಬ ಸೈಟ್ ಇದೆ, ಒಂದು 30-40, 50 ಸೈಟ್ ಬರೀ 20-30 ಇದೆ. ಇಲ್ಲ, ಮೋರ್ ದ್ಯಾನ್ 50%, 50 ಸೈಟ್ ಬರೀ 20-30 ಇದೆ. ಇಫ್ ಸಂಬಡಿ ಯೂಸ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟ್ಮೆಂಟ್, ಐ ಥಿಂಕ್ ಇಟ್ಸ್ ಅ ಲೋ ಬಜೆಟು ಇರುತ್ತೆ, ಒಳ್ಳೆ ಜಾಗ ಕೂಡ, ಪ್ರಾಬಬ್ಲಿ ಯು ಕೆನ್ ಇನ್ವೆಸ್ಟ್. ಸೊ ಬೇಸಿಕ್ ರೂಲ್ಸು ಸಿಂಪಲ್, KPPL ಹೋಗಿ ಡೀಟೇಲ್ಸ್ನ ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲಿಂಕು ಹಾಕಿದ್ದೀನಿ. ಆಧಾರು, ಪ್ಯಾನ್ ಕಾರ್ಡ್ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಒಂದು ಇಂಪಾರ್ಟೆಂಟು, ಅದನ್ನು ಕೂಡ ಹೇಳಿದ್ದೀನಿ. ಇಮೇಲ್ ಐ ಡಿ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಕಂಪನಿ ಟ್ರಸ್ಟ್ ಮುಖಾಂತರ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಏನಾದರೂ ಕೇಸ್ ಇದ್ರೂ ಹಾಸನ್ ನ್ಯಾಯಾಲಯಕ್ಕೆ ವ್ಯಾಪ್ತಿಗೆ ಒಳಪಟ್ಟು, ದಟ್ ಇಸ್ ಫೈನ್. EMD ಅಮೌಂಟ್ 50,000, 1 ಲಕ್ಷ ಐ ಆಲ್ರೆಡಿ ಎಕ್ಸ್ಪ್ಲೈನ್. ಲೆಸ್ ದೆನ್ 30 ಲ್ಯಾಕ್ ಬಜೆಟ್ ಇದ್ದರೆ, 50,000, ಮೋರ್ ದ್ಯಾನ್ 30 ಇದ್ದರೆ ಇದನ್ನು ನೀವು KPPL ಕೊಡಬೇಕು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಶಸ್ವಿ ಬಿಡ್ಡುದಾರರು KPPL ಚೆಕ್ ಮಾಡಿ EMD ಅಮೌಂಟನ್ನು ಮೈನಸ್ ಮಾಡಿ ವಿತಿನ್ 3 days ಒಳಗಡೆ ಪೇಮೆಂಟ್ ಮಾಡಿ, ಎಕ್ಸೆಪ್ಟ್ ಹಾಲಿಡೇಸ್ ಅಂತ ಹೇಳಿದ್ದಾರೆ. ಇದು ತುಂಬ ಈಸಿ, ಇದನ್ನು ಚೆಕ್ ಮಾಡಿ ನೀವು ಮಾಡ್ಕೋಬೋದು ಇನ್ ಕೇಸ್ ಹೈಯೆಸ್ಟ್ ಬಿಡ್ಡರ್ ಆದಮೇಲೆ ಪ್ರೊಸೀಜರ್ ವೈಸು. ಸೊ ಇನ್ ಕೇಸ್ ನಿಮಗೆ ಪ್ರೊಸೀಜರ್, ಇನ್ ಕೇಸ್ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು, ನಿಮಗೇನಾದರೂ ಗೈಡ್ಲೈನ್ಸ್ ಬೇಕು, ಕನ್ಸಲ್ಟೇಷನ್ ಬೇಕು, ನಮಗೆ ಗೊತ್ತಿಲ್ಲ, ವಿ ಹೆಲ್ಪ್ ಯು ವಿತ್ ಎವ್ರಿಥಿಂಗ್, ಡಾಕ್ಯುಮೆಂಟೇಷನ್ ಪ್ರೊಸೆಸ್, ರಿಜಿಸ್ಟ್ರೇಷನ್ ಹೆಂಗಾಗುತ್ತೆ, ಏನೇನು ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಇನ್ ಕೇಸ್ ಜೆನ್ಯೂನ್ಲಿ ವಾಂಟ್ ಟು ಮೇಕ್ ಅ ಬೆಟರ್ ಪ್ಲ್ಯಾನ್, ಕಮ್ ಬ್ಯಾಕ್ ಟು ಅಸ್, ವಿ ವಿಲ್ ಚಾರ್ಜ್ ಯು ಫಾರ್ ದ್ಯಾಟ್, ಬಟ್ ವೆರಿ ಸ್ಮಾಲ್ ಅಮೌಂಟ್ ಇರುತ್ತೆ, ಯು ಕ್ಯಾನ್ ಕಮ್ ಬ್ಯಾಕ್ ಟು ಅಸ್. ಸೊ ಪೇಮೆಂಟ್ ಎಲ್ಲಿ ಮಾಡಬೇಕು ಕೂಡ ಇದನ್ನು ಹೇಳಿದ್ದಾರೆ, ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ಏನಾದರೂ ಡಿಲೇ ಆದರೆ, ಆಫ್ಟರ್ 25% ಅಲಾಟ್ಮೆಂಟ್ ಲೆಟರ್ ಬಂದಮೇಲೆ ಕೆಲವೊಂದು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ದಟ್ ಶುಡ್ ಬಿ ಫೈನ್, ದಟ್ಸ್ ಬೇಸಿಕ್ ರೂಲ್ ಎಲ್ಲ ಕಡೆ. ಸೊ ಸೈಟ್ ಹೆಂಗಿದೆ ಅದೇ ಥರ ಕೊಡ್ತಾರೆ, ನೋ ಸಮಥಿಂಗ್ ಲೈಕ್ ದ್ಯಾಟ್. ಐ ಥಿಂಕ್ ಇನ್ನೆಲ್ಲ ವೆರಿ ವೆರಿ ಬೇಸಿಕ್ ಡೀಟೇಲ್ಸ್ ಇದೆ. ಸೊ ಕೆಲವೊಂದು ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ಇನ್ ಕೇಸ್ KPPL ಏನಾದರೂ ತೊಂದರೆ ಆದರೆ ಇವರಿಗೆ ಕಾಲ್ ಮಾಡ್ಬೋದು.
ಡೆಲ್ಟಾ ಟೈಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರೆ, ಡೆಲ್ಟಾ ಟೈಮ್ ತುಂಬಾ ಜನ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತುಂಬಾ ಡೆಲ್ಟಾ ಟೈಮ್ ಬಗ್ಗೆ ಹೇಳಿದ್ದೀನಿ. ಥರ್ಡ್ ಥಿಂಗ್, ಓಕೆ, ಅಂತಿಮವಾಗಿ ನಿವೇಶನವನ್ನು ಬಿಡ್ಡುದಾರಿಗೆ ಹಸ್ತಾಂತರಿಸುವ ಸಮಯದಲ್ಲಿ ನಿವೇಶನಗಳ ನಿಖರವಾದ ಅಳತೆಯಲ್ಲಿ ಯಾವುದರ ವ್ಯತ್ಯಾಸ ಕಂಡು ಬಂದಲ್ಲಿ ಹೆಚ್ಚು ಕಡಿಮೆ ದರವನ್ನು ಬಿಡ್ಡುದಾರರು ನೀಡಿರುವ ಬಿಡ್ಡಿನ ದರದ ಮೇಲೆ ನಿಗದಿ. ಓಕೆ, ಇನ್ ಕೇಸ್ ಏನಾದರೂ ಜಾಸ್ತಿ ಇದ್ರೆ ದೇ ವಿಲ್ ಟೇಕ್ ಯು ಎಕ್ಸ್ಟ್ರಾ, ಕಮ್ಮಿ ಇದ್ರೆ ದೇ ವಿಲ್ ರೀಫಂಡ್ ದ ರಿಮೈನಿಂಗ್ ಅಮೌಂಟ್ ಅಂತೇಳಿ. ತುಂಬಾ ಕೆಲವೊಂದು ಸತ್ಯನಾರಾಯಣ್ ಸರ್ ಇಂಜಿನಿಯರ್ಸ್ ನಂಬರ್ ಕೊಟ್ಟಿದ್ದಾರೆ, ಸನ್ನೇಗೌಡರದು ನಂಬರ್ ಇದೆ, ಚನ್ಕೆ ಮೂರ್ನಾಲ್ಕು ನಂಬರ್ ಇದೆ. ಎಲ್ಲ ವಿಡಿಯೋ ನೋಡಿ, ಸುಮ್ಮನೆ ವಿಡಿಯೋ ನೋಡಿ ಮತ್ತೆ ಸೇಮ್ ಕ್ವಶನ್ಸ್ ಅವ್ರಿಗೆ ಕೇಳಬೇಡಿ, ಬಿಕಾಸ್ ಎಲ್ಲ ಎಕ್ಸ್ಪ್ಲೈನ್ ನೀಟಾಗಿ ಮಾಡಿದ್ದೀನಿ. ಸೊ ಏನಾದರೂ ಪಾಯಿಂಟ್ ನಾಟ್ ಕವರ್ಡ್, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ನಿಮಗೆ ಮ್ಯಾಪ್ ಬೇಕು, ಲೊಕೇಶನ್ ಬೇಕು ಅಂದರೆ ಇವ್ರಿಗೆ ಕಾಲ್ ಮಾಡಿ. ಐ ಥಿಂಕ್ ದೇ ಆರ್ ವೆರಿ ನೈಸ್ ಪರ್ಸನ್ಸ್, ತುಂಬ ಜನ ಹೆಲ್ಪ್ ಮಾಡ್ತಾರೆ. ನಾನು ಪ್ರೀವಿಯಸ್ಲು ಕೆಲವೊಂದು ಹಿಂದೆನೂ ತುಂಬ ಜನ ಹತ್ರ ಮಾತಾಡಿದ್ದೀನಿ. ಸೊ ಅಲ್ಲಿ ಹೋಗೋದಾಗಲಿ ನೋಡ್ಕೊಳೋದಾಗಲಿ ತುಂಬ ಟೈಮ್ ಇರೋದ್ರಿಂದ ಏನಾದರೂ ಪ್ಲಾನ್ ಮಾಡಿ ಹೋಗೋಂಗಿದ್ರೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿ ಹೋಗೋಕ್ಕಿಂತ ಮೊದಲು ಒಂದು ಕ್ಲಾರಿಟಿ ಆಫ್ ಥಾಟ್ ನಿಮ್ಮ ಹತ್ರ ಇರಬೇಕು ಅಂದರೆ ಎಷ್ಟು ಬಜೆಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ನಿಮಗೆ ಸೈಟ್ ಬೇಕು, ಯಾವ ರೀಸನ್ ಬೇಕು, ಕ್ಲಾರಿಟಿ ಇಟ್ಕೊಂಡು ಹೋಗಿ. ಅಲ್ಲಿ ಹೋಗಿ ಸರ್ ಎಲ್ಲ ತೋರಿಸಿ ಅಂದರೆ ಅವ್ರಿಗೂ ಕಷ್ಟ ನಿಮಗೂ ಕಷ್ಟ. ಸೊ ನೀವು ಎಲ್ಲ ನೋಡಿದ್ರೆ ಆಮೇಲೆ ಯು ವಿಲ್ ಎಂಡ್ ಅಪ್ ಮೆಸ್ ಅಪ್, ಯಾವುದು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಯು ವಿಲ್ ಮೇಕ್ ಅ ರಾಂಗ್ ಚಾಯ್ಸ್. ಸೊ ಕ್ಲಾರಿಟಿ ಆಫ್ ಥಾಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಸರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನನಗೆ 20-30 ಮಾತ್ರ ಬೇಕು, ನನ್ನ ಹತ್ರ 12 ಲಕ್ಷ ಬಜೆಟ್ ಇದೆ ಅಂದರೆ ಅಲ್ಲಿ ಹೋಗಿ. ಅಲ್ಲಿ ಹೋಗಿನ ಮೊದಲು ನೀವೇನೋ ಇಫ್ ಯರ್ ಸಮ್ ಒನ್ ಹೂ ವಾಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್, ಕ್ಲಿಯರ್ ಆನ್ ದಟ್. ಇದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಎಲ್ಲ ಹೈಲೈಟ್ ಮಾಡಿಬಿಟ್ಟು ನೀವಲ್ಲಿ ಹೋಗಿ. ಸಿ, ಇವೆಲ್ಲ ತುಂಬ ಕಷ್ಟ ಏನಿಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ಸೈಟ್ ಹುಡುಕ್ಬಿಟ್ರೆ, ಫಾರ್ ಎಕ್ಸಾಂಪಲ್ 60 ಹುಡುಕಿದ್ರೆ 63, 69 ಎಲ್ಲ ಒಂದೇ ಲೈನಲ್ಲಿರುತ್ತೆ. 110 ಹುಡುಕಿದ್ರೆ ಅದು ಒಂದೇ ಲೈನಲ್ಲಿರುತ್ತೆ. 17 ಸಿರೀಸು ಒಂದೇ ಲೈನಲ್ಲಿರುತ್ತೆ. 18 ಸಿರೀಸು ಒಂದೇ ಲೈನಲ್ಲಿರುತ್ತೆ. ಸೊ ನಿಮಗೆ ಯಾವ್ದು ಬಜೆಟು, ಯಾವ್ದು ಮಾಡ್ತಾ ಇದ್ದೀರಾ, ಅದನ್ನ ನೀಟಾಗಿ ಕ್ಲಾರಿಟಿ ಆಫ್ ಥಾಟ್ ಇಟ್ಟೊಂದು ಕಾಲ್ ಮಾಡಿ. ಕಾಲ್ ಮಾಡಿದಾಗ ಡಿಸ್ಕಷನ್ ವೆರಿ ಕ್ಲಿಯರ್ ಆ್ಯಂಡ್ ಕ್ರಿಸ್ಪ್ ಆಗಿರಲಿ. ಕಮರ್ಷಿಯಲ್ ನೋಡ್ತಿದ್ರೆ ಸ್ವಲ್ಪ ಬಜೆಟ್ ಮೇಲೆ ರೈಟ್ ಸೈಡ್ ಕಣ್ಣಾಕಿ, 3 ಕೋಟಿ, 2 ಕೋಟಿ, 1 ಕೋಟಿ, 4 ಕೋಟಿ, 10 ಗುಂಟೆ, 8 ಗುಂಟೆ, 16 ಗುಂಟೆ, ದೊಡ್ಡ ದೊಡ್ಡ ಸೈಟ್ ಎಲ್ಲ ಇದೆ. ಬಿಸ್ನೆಸ್ ಮಾಡೋರಿಗೆ, ಸ್ಕೂಲ್ ಓಪನ್ ಮಾಡೋರಿಗೆ, ನಾಳೆ ಏನೋ ರಿಸಾರ್ಟ್ ಮಾಡೋರಿಗೆ, ಐ ಡೋಂಟ್ ನೋ, ಪ್ರಾಬಬ್ಲಿ ಅಪಾರ್ಟ್ಮೆಂಟ್ ಕಟ್ಟೋರಿಗೆ ಇವೆಲ್ಲ ಬೆಸ್ಟ್ ಅನಿಸುತ್ತೆ. ಬಟ್ ಅದನ್ನ ಯಾವ ಥರ ಅಕಾಮಡೇಟ್ ಮಾಡ್ತಾರೆ ನನಗೆ ಐಡಿಯಲ್ಲ. ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಇದ್ದರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಪ್ಲೀಸ್ ಟಾಕ್ ಟು ದೆಮ್ ಒನ್ಸ್ ಬಿಫೋರ್ ಯು ಟೇಕ್ ಎನಿ ಕಾಲ್. ಓಕೆ, ಸೊ ದಿಸ್ ಇಸ್ ಪ್ಯೂರ್ಲಿ ಡೀಟೇಲ್ಸ್. ಲೆಟ್ಸ್ ಗೋ ಬ್ಯಾಕ್ ಟು ಹಾಸನ್ ಗೈಸ್. ಸೊ ಹಾಸನ್ ನಾನು ನಿಮಗೆ ಒಂದು ಸೂಕ್ಷ್ಮವಾಗಿ, ನಾನು ಹಾಸನಕ್ಕೆ ಯಾವಾಗ ಹೋಗ್ತಾ ಇರ್ತೀನಿ, ಮೈ ಬ್ರದರ್ ಆಲ್ಸೋ ಸ್ಟೇಸ್ ದೇರ್, ಈ ವರ್ಕ್ಸ್ ಇನ್ ಒನ್ ಆಫ್ ದ ಇಂಡಸ್ಟ್ರಿ, ಏನು ಇಲ್ಲಿದೆಯಲ್ಲ, ಹನುಮಂತಪುರ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಸೊ ಐ ಕೀಪ್ ಗೋಯಿಂಗ್ ದೇರ್ ಒನ್ಸ್ ಇನ್ 2 ಮಂತ್ಸ್ ಒನ್ಸ್ ಇನ್ 3 ಮಂತ್ಸ್ ಹೋಗ್ತಾ ಇರ್ತೀನಿ. ಸೊ ಈ ಎಲ್ಲ ರೋಡಲ್ಲೂ ನಾನು ಪ್ರತಿ ಸಲ ಹೋದಾಗ ವಾಕಿಂಗ್ ಮಾಡೋದು, ಜಸ್ಟ್ ಬೆಳಗ್ಗೆ ಎಲ್ಲ ವಾಕಿಂಗ್ ಎಲ್ಲ ಹೋದಾಗ ಪ್ರತಿ ಸಲ ನಾನು ಒಂದೊಂದು ರೋಡ್ ಹಿಡಿತೀನಿ, ಅವಾಗ ಈ ಥರ ಡೆವಲಪ್ ಆಗಿದೆ ಅಂತ ಎಲ್ಲ ನೋಡ್ತಾ ಇರ್ತೀನಿ. ಜಸ್ಟ್ ಕ್ಯೂರಿಯಸ್, ಔಟ್ ಆಫ್ ಕ್ಯೂರಿಯಸ್ ಅಷ್ಟೇ. ಬಟ್ ನಾನು ಹಾಸನದ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಸೊ ಈ ಈಸ್ಟ್ ಫೇಸಿಂಗ್ ಏನಿದೆಯಲ್ಲ, ಇದು ಬೆಂಗಳೂರು ಕಡೆಯಿಂದ ಎಂಟ್ರಿ ಇರುತ್ತೆ. ದಿಸ್ ವಿಲ್ ಬಿ ಅ ನಾರ್ತ್, ದಿಸ್ ವಿಲ್ ಬಿ ಅನ್ ವೆಸ್ಟ್ ಸೈಡ್ ಆಫ್ ಹಾಸನ್, ದಿಸ್ ವಿಲ್ ಬಿ ಸೌತ್ ಸೈಡ್ ಆಫ್ ಹಾಸನ್. ಸೊ ನಾನೇನಿದು HSK ಇಂಟರ್ನ್ಯಾಷನಲ್ ಏನು ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಲ್ಲ, ದಿಸ್ ಇಸ್ ನಾವು ಬೆಂಗಳೂರಿಂದ ಬಂದು ಹಾಸನ್ಗೆ ಎಂಟ್ರಿ ಆಗೋದು. ಓಕೆ, ಈಗ ಫಸ್ಟ್ ಒನ್ ಏನು ತೋರಿಸ್ತಾಯಿದ್ದೀನಿ, ಇದು ಬೈಪಾಸ್ ಮಂಗಳೂರು ಹೈವೇ ಇದು. ಓಕೆ, ಸೊ ಹಾಸನ್ನು ಸೌತಲ್ಲಿ ಜಾಸ್ತಿ ಏನು ಬೆಳೆದಿಲ್ಲ. ಓಕೆ, ಸೊ ಇದನ್ನೇ ನಾವು ಈ ಒಳಗಡೆ ಹೋದರೆ ನಾರ್ಮಲಿ ಹೋಗ್ಬಿಟ್ಟು ಬೆಂಗಳೂರು ಹಾಸನ್ ಮೇನ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಲ್ಲಿ ಸೇರ್ತೀವಿ. ಓಕೆ, ಸೊ ಹಾಸನ್ ಆಲ್ಸೋ ಹ್ಯಾಸ್ ಅನ್ ಔಟರ್ ರಿಂಗ್ ರೋಡ್. ಇನ್ ಕೇಸ್ ನೀವು ಇಲ್ಲೇ ಕೂತ್ಕೊಂಡು ಫೈನಲೈಸ್ ಮಾಡಬೇಕಂದ್ರೆ, ಇದು ಏನಿದೆಯಲ್ಲ ಹಾಸನ್ ಔಟರ್ ರಿಂಗ್ ರೋಡು, ಹಿಂಗೆ ಹೋದರೆ ನಿಮಗೆ ಬೇಲೂರು ಸಿಗುತ್ತೆ. ಫರ್ದರ್ ನೀವು ಈ ಔಟರ್ ರಿಂಗ್ ರೋಡನ್ನು ಡ್ರೈವ್ ಮಾಡ್ಕೊಂಡು ಹೋಗಿ ರಿಂಗ್ ರೋಡನ್ನು ಕ್ಲೋಸ್ ಮಾಡಿ ಹಿಂಗೆ, ಓಕೆ, ಇದು ಬೇಲೂರು ರೋಡು, ಐ ಆಮ್ ಸಾರಿ, ಇದು ಹಳೇಬೀಡು ರೋಡು. ಓಕೆ, ಸೊ ಇದೇನಿದೆಯಲ್ಲ, ಇದೇನಿದೆಯಲ್ಲ, ಇದು ಅರಸೀಕೆರೆ ರೋಡು. ಓಕೆ, ಸೊ ಈ ಅರಸೀಕೆರೆ ರೋಡ್ಗೆ ಅಟ್ಯಾಚ್ ಆಗಿರೋದು ನಾನು ಈಗೇನು ಹೈಲೈಟ್ ಮಾಡ್ತಾ ಇದ್ದಿಲ್ಲ, SMK ಲೇಔಟ್. ಇಟ್ಸ್ ವೆರಿ ಬಿಗ್, ಮೋರ್ ದ್ಯಾನ್ 3,000 to 4,000 ಸೈಟ್ ಇರ್ಬೋದು ಅನ್ಕೊತೀನಿ. ಅರಸೀಕೆರೆ ರೋಡ್ಗೆ ಪ್ಯಾರಲಲ್ ಆಗಿ ರೈಟ್ ಮತ್ತು ಲೆಫ್ಟ್ ಎರಡೂ ಕಡೆನೂ ಇದೆ. ಸೊ ರೀಸೆಂಟಾಗಿ ನಮಗೆ ಹಾಸನ್ ಏರ್ಪೋರ್ಟ್ ಕೂಡ ಈ ಭಾಗದಲ್ಲಿ ರೆಡಿ ಆಗ್ತಾ ಇದೆ. ಸೊ ರೀಸೆಂಟಾಗಿ ಅರ್ಬನ್ ಡೆವಲಪ್ಮೆಂಟ್ ಅವರು ಕೂಡ ಇನ್ನೊಂದು ಲೇಔಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಅದು ಕೂಡ ಇದೇ ಭಾಗದಲ್ಲಿರುತ್ತೆ. ಸೊ ರೈಟ್ ನಾವು ಹಾಸನ್ನಲ್ಲಿ ಪ್ರೋಗ್ರೆಸ್ ಆಗ್ತಾ ಇರೋದು ಒಂದು ಈ ಸಾಲಿಗ್ರಾಮ ರೋಡು. ಓಕೆ, ಅದು ಬಿಟ್ಟರೆ ಈಸ್ಟಲ್ಲಿ ಏನು ನಮ್ಮದು ಏರ್ಪೋರ್ಟ್ ಇದೆಯಲ್ಲ, ಮತ್ತು SMK ಲೇಔಟ್ ಇದೆಯಲ್ಲ, ಇದರಲ್ಲಿ ಇಲ್ಲೊಂದು ಲೇಔಟ್ ಆಗ್ತಾ ಇದೆ. ಇದು ಗೌರ್ಮೆಂಟ್ದೇ ಅರ್ಬನ್ ಡೆವಲಪ್ಮೆಂಟು, ಇದ್ರದ್ದು ಆಲ್ರೆಡಿ ಹಳೆ ವಿಡಿಯೋ ಹಾಕಿದ್ದೀನಿ.
ಇದು ಕೂಡ ಎನಿ ಟೈಮ್ ಅಲಾಟ್ಮೆಂಟ್ಗೆ ಬರ್ಬೋದು ಇನ್ ಟೂ ಆರ್ ಇಯರ್ ಆರ್ ವಿತಿನ್ 6 ಮಂತಲ್ಲಿ ಏನಾದರೂ ಗುಡ್ ನ್ಯೂಸ್ ಬಂದರೂ ಬರ್ಬೋದು. ತುಂಬ ಚೆನ್ನಾಗಿರೋದು ದೊಡ್ಡದಾಗಿ ಎಸ್ ಎಮ್ ಕೆ ಲೇಔಟ್ಗೆ ಪ್ಯಾರಲಲ್ ಆಗಿ ಅರಸೀಕೆರೆ ರೋಡ್ಗೆ ಮಾಡಿರೋದು. ಇದ್ರದ್ದು ಮೇನ್ ಎಂಟ್ರೆನ್ಸು 90 ಬೆಂಗಳೂರು ರೋಡಿಂದನೇ ಇರುತ್ತೆ ಸರ್ ಮೇನ್ ಎಂಟ್ರೆನ್ಸು. ಓಕೆ, ಇಫ್ ಯು ಸಿ ದಿಸ್ ಗೋನ್ ಬಿ 80 ಫೀಟ್ ರೋಡ್ ಐ ಗೆಸ್. ಇದು ಬಂದುಬಿಟ್ಟು ಸ್ಲೋ ಆಗಿ ಬೆಂಗಳೂರು ರೋಡಿಗೆ ಟಚ್ ಆಗುತ್ತೆ. ಓಕೆ, ಬಟ್ ಇನ್ನೂ ಫರ್ದರ್ ಅಟ್ಯಾಚ್ಮೆಂಟ್ ಎಲ್ಲ ಆಗಿಲ್ಲ, ಬಟ್ ವೆರಿ ಸೂನ್ ಇಡ್ಲಿ ಬಿಡ. ಓಕೆ, ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ಹಾಸನಲ್ಲಿ ಸರ್, 2000 ಪ್ರೈಸ್ ಮಾರ್ಕೆಟಲ್ಲಿ ನೀವು OLX ಮತ್ತು 99brokers.com ಎಲ್ಲ ಸರ್ಚ್ ಮಾಡಿದ್ರೆ 3-3.5 ಸಾವಿರ ಎಲ್ಲ ಹೇಳ್ತಾ ಇದಾರೆ. ಬಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ 3000 ಕೂಡ ಕೆಲವೊಂದು ಸೈಟ್ ಸಿಗೋ ಚಾನ್ಸಸ್ ಇದೆ. ಬಟ್ ನನ್ನ ಸಜೆಷನ್ನು ಆಪ್ಷನಲ್ಲಿ ನಿಮಗೆ 2000-2200 ಇರಬೇಕಾದ್ರೆ ಒಳ್ಳೆ ಪ್ಲಾನಿಂಗ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡೋದು. ಲೆಸ್ ದೆನ್ 2500 ಇಸ್ ಅ ಗ್ರೇಟ್ ಡೀಲ್ ಅಂತ ನನ್ನ ಪ್ರಕಾರ ಅನ್ಕೋತೆ. ಯು ಇನ್ವೆಸ್ಟ್ ಆನ್ ಬಿಗ್ ಸೈಟ್ ಆರ್ ಇನ್ವೆಸ್ಟ್ ಆನ್ ಸ್ಮಾಲ್ ಸೈಟ್, ಯು ಟೇಕ್ ಅ ಕಾಲ್ ಬೇಸ್ಡ್ ಆನ್ ಯುವರ್ ನಿಮ್ಮದು ಫಿನಾನ್ಷಿಯಲ್ ಕೆಪಾಸಿಟಿ ಎಷ್ಟಿದೆ ಅದ್ರ ಮೇಲೆ ಮಾಡಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಲೇಔಟ್ ಈಸ್ ವೆಲ್ ಬಿಲ್ಟ್, ದೇರ್ ಈಸ್ ತುಂಬ ಕಮರ್ಷಿಯಲ್ ಸೈಟ್ಗಳನ್ನ ಜಾಗಗಳನ್ನ ಬಿಟ್ಟಿದ್ದಾರೆ. ಸೊ ಇವನ್ ಸ್ಟೇಡಿಯಂ ಬರೋ ಪ್ಲಾನಿಂಗು ಕೂಡ ಇಲ್ಲಿದೆ ಅಂತ ಇದೆ. ಸ್ಟೇಡಿಯಂಗೋಸ್ಕರನೇ ಲೇಔಟಲ್ಲಿ ಮ್ಯಾಪ್ ಮಾಡಿದ್ದಾರೆ. ಸೊ ನನ್ನ ಹತ್ರ ಈಗ ಕರೆಂಟ್ಲಿ ರೀಸೆಂಟ್ ಆಗಿರೋ ಮ್ಯಾಪ್ ಇಲ್ಲ, ಬಟ್ ಇಫ್ ಯು ಕಾಲ್ ದೋಸ್ ಇಂಜಿನಿಯರ್ಸ್ ಗೈಸ್ ಪ್ರಾಬ್ಲಿ ನಿಮಗೆ ಲೇಔಟ್ ಮ್ಯಾಪ್ ಸಿಕ್ಕರು ಸಿಗ್ಬೋದು. ಸ್ಟೇಡಿಯಂಗೆ ಒಳ್ಳೆ ಸಿ ಎ ಸೈಟ್ಸ್ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ನೀವು ಸ್ವಲ್ಪ ಡೀಪಾಗಿ ನೋಡಿದ್ರೆ ಸಿ ಎವ್ರಿ ರೋಡ್ ಹ್ಯಾಸ್ ಮಿನಿಮಮ್ 5-10 ಹೌಸಸ್ ಇದೆ. ಕ್ಯಾನ್ ಯು ಸಿ ದಿಸ್? ಯಾವ ರೋಡಲ್ಲೂ ಕೂಡ ಮನೆನೇ ಇಲ್ಲ ಅನ್ನೋಂಗಿಲ್ಲ. ಓಕೆ, ಬ್ಯೂಟಿಫುಲ್ ಆಗಿ ಈಸ್ಟ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ 4 ಕೂಡ 4 ರೋಡಲ್ಲೂ ಕೂಡ ತುಂಬ ಚೆನ್ನಾಗಿ ಮನೆಗಳು ಕಟ್ಟಿದ್ದಾರೆ. ಸೊ ನೀವು ಯಾವ ಮೂಲೆಯಲ್ಲಿ ಹೋದ್ರೂ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡೋರ್ಗು ತುಂಬ ಚೆನ್ನಾಗಿದೆ. ಓಕೆ, ಓ ಇದು ಅಲ್ಲಿ ಮನೆನೇ ಇಲ್ಲ, ಆ ಕಡೆ ಮನೆ ಇಲ್ಲ, ಈ ಕಡೆ ಮನೆ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಸಿ ಲೆಫ್ಟ್ ರೈಟ್ ಸೆಂಟರ್ ಪ್ರತಿಯೊಂದನ್ನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮನೆಗಳು ರೆಡಿ ಇದೆ. ಒಳ್ಳೆ ಅರಸೀಕೆರೆ ಹಾಸನ ಹೈವೇಗೆ ಅಟ್ಯಾಚ್ ಆಗಿದೆ. ಐ ವಿಲ್ ಜಸ್ಟ್ ಶೋ ಯು ಲೈವ್ ಲೊಕೇಶನ್ ಹೌ ಇಟ್ ಲುಕ್ಸ್ ಲೈಕ್ ಅಂತೇಳಿ. ತುಂಬ ದೊಡ್ಡ ರೋಡ್ ಗೈಸ್, ಸಿ ಕ್ಯಾನ್ ಯು ಸೀ ದಿಸ್? ವೆರಿ ಫ್ಲಾಟ್ ಲ್ಯಾಂಡು, ಒಳ್ಳೆ ಡಬಲ್ ರೋಡ್ ಇದೆ. ಓಕೆ, ಇದು ಕರ್ನಾಟಕ ಗುರುಮಂಡಳಿ ಲೆಫ್ಟ್ ಸೈಡು ಎಂಟ್ರೆನ್ಸು. ಓಕೆ, ತುಂಬ ಚೆನ್ನಾಗಿ ಬೆಳೀತಾ ಇರೋಂಥ ಏರಿಯಾ. ಏನೇನೋ ಫರ್ದರ್ ಡೆವಲಪ್ಮೆಂಟ್ ಅಲ್ಲ ಅರಸೀಕೆರೆ. ಐ ತಿಂಕ್ ನನಗನ್ಸಿದ ಮಟ್ಟಿಗೆ ದೇರ್ ಇಸ್ ಎ ಹ್ಯೂಜ್ ಮೂಮೆಂಟ್, ಐ ತಿಂಕ್ ಗುಡ್ ಲೇಔಟ್. ಎನಿಥಿಂಗ್ ಲೆಸ್ ದೆನ್ 2000 ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡಿ ಪ್ಲಾನಿಂಗ್ ಮಾಡಿ ಸಿಕ್ತು ಅಂದರೆ ಐ ತಿಂಕ್ ಇಟ್ಸ್ ಅ ಗ್ರೇಟ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ. ಓಕೆ, ಸೊ ಆನ್ ದಟ್ ನೋಟ್ ಐ ಎಮ್ ಗೋನ್ ಕ್ಲೋಸ್ ದಿಸ್ ವಿಡಿಯೋ. ಇಲ್ಲಿವರೆಗೂ ನೀವು ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಕೇಸ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ. ನಮ್ಮ ಕಡೆಯಿಂದ ಏನಾದರೂ ಡಾಕ್ಯುಮೆಂಟ್ಗೆ ಗೈಡ್ಲೈನ್ಸ್ಗೆ ಕನ್ಸಲ್ಟೇಷನ್ ಏನಾದರೂ ಬೇಕಂದ್ರೆ ರೀಚ್ ಮಾಡಿ. ವಿಲ್ ಹೆಲ್ಪ್ ಯು ವಿತ್ ಎವ್ರಿಥಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು.